ಕಲಾ ಜಾತ್ರೆಗೆ ಆಗಮಿಸಿದ ಹಿನ್ನೆಲೆ ಖ್ಯಾತ ನಿರೂಪಕಿ ಅನುಶ್ರೀ ಅಭಿಮಾನಿಗಳು ಸೆಲ್ಫಿ ತೆಗೆಯಲು ಮುಗಿಬಿದ್ದು ಅನುಶ್ರೀ ಖಾಸಗಿ ಭದ್ರತಾ ಗಾರ್ಡ್ಗಳಿಂದ ನೆರವು ಪರಾರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ನಿರ್ದೇಶಕ ಕಲಂದರ್ ದೊಡ್ಮನಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಲಾ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕಲಾ ಜಾತ್ರೆಗೆ ಆಗಮಿಸಿದ ಅನುಶ್ರೀ ಅಭಿಮಾನಿಗಳು ಹೈರಾಣಾಗಿಸಿದ್ದಾರೆ. ಮಾಲ್ಗುಡಿ ಡೇಸ್ ಚಿತ್ರದ ಪ್ರಚಾರಕ್ಕೆ ಆಗಮಿಸಿದ್ದ ಚಿನ್ನಾರಿ ಮತ್ತು ನಟ ವಿಜಯ್ ರಾಘವೇಂದ್ರ ಕೂಡ ಕಲಾ ಜಾತ್ರೆಗೆ ಆಗಮಿಸಿದ್ದ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಿಂದ ಇಂದು ಕರ್ನಾಟಕ ಭಾಷೆ ಜೀವಂತವಾಗಿ ಉಳಿದಿದೆ ಎಂದು ಅಭಿಮಾನಿಗಳನ್ನು ಮಾತಿನ ಮೋಡಿಯಲ್ಲಿ ಹುರಿದುಂಬಿಸಿದರು. ತಲೆ ಎತ್ತಿ ಮೆರೀತಾ ಇದೆ ಅಂದ್ರೆ ಅದು ಕಾರಣ ಕೇವಲ ಉತ್ತರ ಕರ್ನಾಟಕ, ಕನ್ನಡದ ಸೊಗಡು ಜೊತೆಗೆ ಕನ್ನಡದ ಪ್ರೀತಿ. ಪ್ರೀತಿ ಮಾತ್ರ ಅಲ್ಲ, ತಾಕತ್ತು ಇದೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಸೊ ಈ ತಾಕತ್ತು ಯಾವಾಗಲೂ ಯಾರಾದ್ರೂ ನನ್ನ ಕೇಳ್ತಾ ಇರ್ತಾರೆ, ಒಂದು ಒಳ್ಳೆ ಸಿನಿಮಾ ನೀವ್ ಯಾಕೆ ಮಾಡಲ್ಲ ಅಂತ. ಒಳ್ಳೆ ಸಿನಿಮಾ ಮಾಡಬೇಕು ಅವಕಾಶ ಕಾಯ್ತಾ ಇರ್ತೀನಿ ಅಂತ ನಾನು ಹೇಳಿದ್ದೆ. ಆ ಅವಕಾಶ ಬಂತು, ಮಾಲ್ಗುಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಒಳ್ಳೆ ಸಿನಿಮಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಒಳ್ಳೆ ಸಿನಿಮಾ ನಿಮ್ಮ ಹತ್ರ ಬಂದಿದೆ. ನೀವಿವಾಗ ಒಳ್ಳೆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ನನಗೆ ಹೇಳಿದಾಗ, ನೀವು ನನಗೆ ಹೇಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ಸಿನಿಮಾ ನೋಡಿ ನಿಮ್ಮ ಜೊತೆಗಿರೋರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ ಚೆನ್ನಾಗಿದೆ ಅಂತ ಹೇಳಿದಾಗ ಅದು ನೀವು ನನಗೆ ಕೂಡ ಬಹಳ ದೊಡ್ಡ ಪ್ರಶಸ್ತಿ, ಬಹಳ ದೊಡ್ಡ ಆಸ್ತಿ ನನಗೆ. ನೀವು ನನಗೆ ಕೊಡುವಂತ ಫಲ ಅದು ಕೊಡ್ತೀರಾ? ನಾನು ಮಾಲ್ಗುಡಿ ಅಂತ ನನ್ನ ಜೊತೆ ಡೇಸ್ ಅಂತೀರಾ? ಮಾಡ ಬೇಜಾರಲ್ಲಿ ಹೇಳ್ತಿದ್ದೀರಾ? ಮಾಲ್ಗುಡಿ 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 ಬಹಳ ಬಹಳ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.